नमस्कार वीक्षकरे एंपी न्यूज के स्वागत 2008 नंतर सेवेगे सेरिद हागू बढ़ती होंदिद प्रौढ़शाला सह शिक्षकरिगे नीडिद विशेष भत्तेयन्नु मरणे पड़ेयबारदु अदु नमगे अर्हतादायकवागि वेतन सरिपडिसलु नीडुत्तिरुव भत्तेयागिद्दु आदेशक्के तडे नीडि वसूलि माडिदंते कोरि प्रौढ़शाला बढ़ति संघद राज्याध्यक्षरद यल्लप्प गौडर नेतृत्वदल्लि विविध जिल्लेय पदाधिकारिगळु ಧಾರವಾಡದ ಆಯುಕ್ತರಾದ ಮೇಜರ್ ಸಿದ್ದಲಿಂಗಯ್ಯ ಹಿರೇಮಠ ಅವರಲ್ಲಿ ಮನವಿ ಸಲ್ಲಿಸಿ ಶಿಕ್ಷಕರಿಗೆ ಆಗಿರುವ ಅನ್ಯಾಯದ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಮನವಿಯನ್ನು ಅರ್ಪಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ಡಾಕ್ಟರ್ ಸೋಮಶೇಖರ್ ಹಲಸಲ್ಗಿ ಅವರು ಮಾತನಾಡಿ ಸಭೆಯಲ್ಲಿ ವೇತನ ತಾರತಮ್ಯ ಸರಿಪಡಿಸಲು ಹೋರಾಟ ಅನಿವಾರ್ಯವಾಗಿದ್ದು ಇದರಿಂದ ಶಿಕ್ಷಕರ ಮನಸ್ಥಿತಿಯನ್ನು ವ್ಯತ್ಯಾಸ ಆಗದಂತೆ ಕೂಡಲೇ ಸರಿಪಡಿಸಲು ಮಾನ್ಯ ಶಿಕ್ಷಣ ಸಚಿವರನ್ನು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಕಿರಣ್ ಭಜಂತ್ರಿ, ಎಸ್ಎಸ್ ನಾಯಕ್, ಚಿಕ್ಕೋಡಿ ಧಾರವಾಡ ಅಧ್ಯಕ್ಷರಾದ ಗಸ್ತಿ, ಕಾಗವಾಡದ ಮುಲ್ಲಾ, 100ಕ್ಕೂ ಹೆಚ್ಚು ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು. ಪ್ರಾರಂಭದಲ್ಲಿ ಕಾರ್ಯದರ್ಶಿ ನಾಗರಾಜ್ ಬಾಗುಣ್ಣ ಅವರು ಸ್ವಾಗತಿಸಿದರು. ಸರ್ಕಾರ ದುಡ್ಡು ಅಂದ್ರೆ ಯಾರು ವೈಯಕ್ತಿಕ ದುಡ್ಡಲ್ಲ, ಇದು ಸಮಾಜದಿಂದ ತೆರಿಗೆ ಹಣದಿಂದ ಕಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯ ದುಡ್ಡು. ತಪ್ಪಾಗಿ ಮಾಡಿದ್ರೆ ಅದನ್ನ ದಂಡ ಸಹಿತ ವಾಪಸ್ ಮಾಡಬೇಕು, ಬಡ್ಡಿ ಸಹಿತ ತಗೋಬೇಕು. ಅವ್ರು ತಪ್ಪಾಗಿ ತಗೊಂಡವ್ರ ಮೇಲೆ ಕ್ರಿಮಿನಲ್ ಪ್ರಕರಣ, ಇನ್ನೂ ಎಲ್ಲ ಸಾಕಷ್ಟು ಜಜ್ಮೆಂಟ್ಸ್ ಇದೆ. ಯಾಕಂದ್ರೆ ಇದು ದುಡ್ಡು ಏನಿದೆ ಬಹಳ ಕಷ್ಟದಿಂದ ಜನ ಕೂಡಿಸ್ತಾರೆ. ಯಾರು ಟ್ಯಾಕ್ಸ್ ಕೊಡ್ತಾರೆ ಅವ್ರಿಗೆ ಬೆಳಗಾವ್ ನಮ್ಮ ಬಡ್ತಿ ಶಿಕ್ಷಕರು ಅನ್ಯಾಯ ಇದೆ ಅಂತ ಒಂದು ಲೆಟರ್ ಏನ್ ಮಾಡ್ಕೊಂಡು ನಾವು ಓಡಿ ಹೋಗಿ ಅವ್ರಿಗೆ ಹೇಳಿ ನಮ್ಮನ್ನು ಯಾವ ಗಂಗಾರಾಮರು ಕಳಕ್ಕಿದ್ರು ನಾ ಕೇಳಿಲ್ಲ ಅವ್ರು ಸರಿ ಇಲ್ಲ ಸಹ ನಮ್ಗೆ ಇದ್ರಿಗೆ ಜೋಡ ಅಂತ ಕೊಟ್ಟಿವ್ರಿ. ಅಲ್ಲಿಂದ ಒಂದು ಲೆಟರ್ ಬರ್ತದೆ, ಇದು ಅನ್ವಯಿಸುವುದಿಲ್ಲ, ಇದಕ್ಕೆ ಸಂಬಂಧ ಇಲ್ಲ, ಇದು ಸಿಎಂಡರ್ ಇಲ್ಲ, ಇದು ಇಲ್ಲಿಗೆ ಹಾಕಲ್ಲ, ಇದು ಲೆಟರ್ ಕಳಿಸಿ ಬರ್ತದೆ. ಎಲ್ಲಿ ಕೇಳ್ತೀನಂದ ಎಲ್ಲ ಕೊಟ್ಟರು ಮಾತ್ರ ಬರ್ತದೆ. ಅದ್ರ ಬಂದನೆ ಅದು ಸಂಘ ಅನುಕೂಲ ಎಲ್ಲಿಂದ ರಾಜ್ಯದಿಂದ ಎಲ್ಲ ಕಡೆ ಸುಮಾರು 5-6 ಸಾವಿರ ಜನಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಇದನ್ನ ನಾವು ಬಿಡಬಾರ್ದು ಅಂತಕ್ಕಂಥ ಒಂದು ಮನಸ್ಸಿನಿಂದ ಒಪ್ಪಿಕೊಂಡ ಸಂಘಟನೆಯಲ್ಲಿ ಹೆಚ್ಚಿನ ಸಮಯವನ್ನ ಇವತ್ತು ನಮ್ಮ ಕೈಲಿಂದನೇ ಹಾಕೊಂಡು ಹೋರಾಟ ಮಾಡಿದ್ದೀವಿ. ನಾವು ಯಾರಿಂದಲೂ ಕೂಡ ಅಂತ ಒಂದಿನ ಒಂದು ಅವಕಾಶಗಳನ್ನು ತಗೊಂಡು ಮಾಡ್ತಕ್ಕಂಥ ಸಂಘಟನೆ ಇದೆಲ್ಲ ಅನ್ನೋದನ್ನ ಮೊದಲನೇ ಕೇಳಿಸ್ಕೊಂಡ್ರೆ ಬಹಳ ಇಷ್ಟಪಡ್ತೀನಿ. ಎರಡನೇದು ಹೋರಾಟ ಅಂದಾಗ ಸಾಮಾನ್ಯವಾಗಿ ಹೇಳಿದ್ರೆ ಭಾಳ ಚಂದ್ರೆ ಸರ್ ಮನೆಯಿಂದ ಬರ್ಬೇಕಾದ್ರೆ 3 ರೂಪಾಯಿ ಪೆಟ್ರೋಲ್ ಹಾಕಿದ್ದೀರಿ. ಇದೆಲ್ಲ ನೋಡಿ ಅಲ್ಲಿಂದ ಬರ್ಬೇಕಾದ್ರೆ 10 ರೂಪಾಯಿ ಗಾಡಿ ಬಾಗಿ ಕೊಟ್ಟಿದ್ದಾರೆ, 3 ಜನ ಸಾಲ ಕಟ್ಟಿದೆ. ಯಾರು ಕೊಡೋರು ನಮ್ಮ ಪಗಾರ ಎಷ್ಟಿದ್ದೀವಿ ಅಷ್ಟು ಅವ್ರ ಪಗಾರ ಈ ಜಿಲ್ಲಾದಾಗ ನಾವು ಹೇಳ್ತೇವೆ ಅಂತಂದ್ರೆ ನಿಮ್ಮ ಪಗಾರ ಎಷ್ಟಿದ್ದು ಎಷ್ಟು ನಮ್ಮದು ಇರ್ತದೆ. ಯಾವ್ದಪ್ಪ ಅಂದ್ರೆ ಒಂದು ಏನೋ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು, ಮುಂದಿನ ಅವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ಮಾತ್ರ ಎಲ್ಲರಲ್ಲಿ ಇರುವುದಿಲ್ಲ. ಆ ಕೀಳು ಇದ್ದಂಥ ಮಾತ್ರ ಸಂಘಟನೆಯಲ್ಲಿ ಇರ್ತಾರೆ ಮೂಲಕ ಇಲ್ಲಿ ಬಂದವರ ಸಾಕ್ಷಿ ಇಲ್ಲ. ಸಂಘಟನೆ ಅಂತಂದ್ರೆ ಇವ್ರಿಗೆ ಏನೋ ಲಾಭ ಐತಿ ಅಂತ ಹೇಳಿ ಭಾಳ ಮಂದಿ ಭಾಷೆ ಇರ್ತಾರೆ, ಅದು ಯಾವುದೂ ಲಾಭ ಇಲ್ಲ. ಇದು ಸಾರ್ವತ್ರಿಕವಾಗಿ ಒಂದು ಸಂದೇಶ ಕೊಡಲಿಕ್ಕೆ, ಒಂದು ನ್ಯಾಯ ಕೊಡಲಿಕ್ಕೆ, ಒಂದು ತಿಳುವಳಿಕೆ ಇದ್ದವ್ರು ಮಾಡ್ತಕ್ಕಂಥದ್ದು ಸಂಘಟನೆ ಪ್ರಮುಖ ಸ್ಥಾನ ಅನ್ನೋದನ್ನ ಎಲ್ಲ ಚರಿತ್ರೆ ಈಗ ಸಿನಿಮಾ ನೋಡಿದ್ರಲ್ಲ ಅದ್ರಾಗ ಗೊತ್ತಾಗ್ತದೆ. ಅವ್ರದ್ದು ಏನೂ ಇಲ್ಲ ಅದರಲ್ಲಿ, ಆದರೆ ಎಷ್ಟು ಕೆಲಸ ಮಾಡಿದಾರಪ್ಪ ಅಂತಂದ್ರೆ ಹಗಲಿ ರಾತ್ರಿ ಅಂತಕ್ಕಂಥದ್ದು ನಾವು ಕೆಲವೊಂದಷ್ಟು ಘಟನೆಗಳನ್ನು ನಿಮ್ಮ ಮುಂದೆ ಈಗ ಹೇಳಲ್ಲ, ಯಶಸ್ವಿ ಆದಮೇಲೆ ಮೊದಲು ಘಟನೆ ಹೇಳಬೇಕಾಗ್ತದೆ. ನಾನು ಯಾಕಂದ್ರೆ ಭಾಳ ಭಾಳ ನಾವು ಅವ್ರು ಎಲ್ಲಿ ಪೆಣ್ಣಿಡ್ತಾರೆ, ಪೆಣ್ಣಿಟ್ಟ ತಕ್ಷಣ ರಾತ್ರಿ 12 ಗಂಟೆಗೂ ಕೂಡ ನಮ್ಗೆ ಫೋನ್ ಮಾಡಲೇಬೇಕು. ಫೋನ್ ಯಾಕೆ ಮಾಡ್ತಾರಪ್ಪ ಅಂದ್ರೆ ನಾನು ದೊಡ್ಡಿಸ್ತಾರೆ ಹೇಳ್ತಾ ಇಲ್ಲ, ಪ್ರತಿಯೊಂದು ಡ್ರಾಫ್ಟಿಂಗ್ ಏನಿರ್ತದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ರಾತ್ರಿ 11, 12, 1, 2 ಗಂಟೆ ನಾವು ಮಾತಾಡ್ತಾನೆ ಇರ್ತೀವಿ. ಹಿಂಗೆ ಆಗ್ತದೆ ಹಿಂಗೆ ಆಗ್ತದೆ ಮಾತಾಡಿ ಚರ್ಚೆ ಆಗ್ತದೆ. ಅವ್ರ ಮನೇಲಿ ಅವ್ರ ಹೆಂಡತಿನೂ ಅವರಿಗೆ ಕಿರಿಕಿರಿ ಮಾಡಿದ್ದುಂಟು, ನಮ್ಮ ಮನೇಲಿ ನಮ್ಮ ಹೆಸರು ಕಿರಿಕಿರಿ ಮಾಡಿದ್ವಿ ಇವತ್ತಿಗೆ ಇದೆ. ಯಾಕಂತಂದ್ರೆ ಅದನ್ನು ನಾನು ಹೇಳಲೇಬೇಕಾಗ್ತದೆ. ನಿಮ್ಗೆ ತಲೆ ಕೆಟ್ಟದಾವೇನ ಯಾರು ಉಸಾವರಿ ಇಡೀ ರಾಜ್ಯದಾಗ ನೀವು ಒಟ್ಟ ಸರ್ಗಳು ಇರೋ ಮಾಸ್ತರುಗಳು ಬೇರೆ ಯಾರಿಂದ ಅಂದಿದ್ದಾರೆ ಅವು ಅನಿಸ್ಕೊಂಡಿದ್ದಾರೆ ನಾನು ಅನಿಸ್ಕೊಂಡಿದ್ದೀನಿ. ಇಂಥದ್ದು ಅನೇಕ ಜನರಿಗೆ ಒಂದು ಅನುಭವ ಆಗಿರ್ತದೆ. ಯಾಕೆ ಈ ಮಾತಾಡ್ತೀವಿ ಅಂತಂದ್ರೆ ಅವಶ್ಯಕತೆ ಇಲ್ಲ. ಹೀಗಾಗಿ ತನಗೂ ಆಗ್ತಕ್ಕಂಥವ್ರು ಮನೆಯಾಗ ಇದಾರಲ್ಲ, 13,000 ಚಿಲ್ಲರೆ 300-900 ಎಲ್ಲ ಇದಾರೆ, ನಾವು 33 ಮಂದಿ ಇಲ್ಲಿ ಇದೀವಿ. ಯಾಕಂದ್ರೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ನಮ್ಮಲ್ಲಿರ್ತಕ್ಕಂಥ ನಿರ್ಲಕ್ಷ್ಯ. ಆ ನಿರ್ಲಕ್ಷ್ಯದಿಂದ ನಾವೆಲ್ಲ ಹಾಳಾಗ್ಬಾರ್ದು. ಇದು ಇದ್ದಷ್ಟು ದಿವಸ ಲಾಭ ಕೊಡಬೇಕು ಅನ್ನೋದು ಒಂದು ಸಂದೇಶವನ್ನ ಇಲ್ಲಿ ನಾವು ಎಲ್ಲ ಕೂಡ ನೇತೃತ್ವದಲ್ಲಿ ಹೋಗ್ತಕ್ಕಂಥ ಹೆಜ್ಜೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಐಶ್ವರ್ಯ, ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಂಪಿ ನ್ಯೂಸ್ ಕನ್ನಡ. ಸಬ್ಸ್ಕ್ರೈಬ್ ಅವರ್ ಚಾನೆಲ್, ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್.